ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಅರ್ನಿಂಗ್ ಒಂದು ಪೇಟಿಎಂ ಕಡೆಯಿಂದ ಬಂದ ಒಂದು ಅಫಿಷಿಯಲ್ ಆರ್ಡರ್ ಕಡೆಯಿಂದ ಬಂದಿರುತ್ತೆ ಸೊ ಈ ತರ ಅರ್ನಿಂಗ್ ತುಂಬಾ ದಿನ ಹಿಂದೆ ಮಾಡ್ತಿದ್ದೆ ಸೊ ಸಪೋಸ್ ಇವಾಗ ನಾನು ಬಿಟ್ಟಿದ್ರೆ ಸೊ ಈ ಒಂದು ಅರ್ನಿಂಗ್ ವಿಡಿಯೋ ಮಾಡೋದು ಕಮ್ಮಿ ಆಗ್ತಾ ಇತ್ತು ಬಟ್ ಇವಾಗ ತುಂಬಾ ಚೆನ್ನಾಗಿರೋ ಒಂದು ಆಫರ್ ಬಂದಿದೆ ಸೊ ತುಂಬಾ ಲಿಮಿಟೆಡ್ ಆಗಿರುತ್ತೆ ಅಕ್ಟೋಬರ್ ಹನ್ನೊಂದು ಈ ಒಂದು ಅರ್ನಿಂಗ್ ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಅಲ್ಲಿವರೆಗೂ ಯಾರೆಲ್ಲ ಈ ಒಂದು ವಿಡಿಯೋ ನೋಡುತ್ತೆ ತುಂಬಾ ಚೆನ್ನಾಗಿ ಅರ್ನಿಂಗ್ ನ ಯುಟಿಲೈಸ್ ನ ಮಾಡ್ಕೊಳ್ಳಿ ಸೊ ಬನ್ನಿ ತಡ ಮಾಡಿದ ಯಾವ್ದು ಅರ್ನಿಂಗ್ ಹೇಗೆ ಅರ್ನಿಂಗ್ ಮಾಡಬೇಕು ತಿಳ್ಸ್ಕೊಡ್ತೀನಿ ಹಾಗೆ ಇನ್ನೊಂದು ಮಾತು ಇನ್ನು ಯಾರು ಚಾನಲ್ ಸೋಬೇಕಲ್ಲ ಸಬ್ಸ್ಕ್ರೈಬ್ ನೋಡಿ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆನ್ ಇಟ್ಕೊಂಡಿರ್ ಗೈಸ್ ಇದೆ ತರ ಒಂದು ಪ್ರತಿದಿನ ಲೂಟ್ಸ್ ನ ಕೊಡ್ತಾ ಹೋಗ್ತೀನಿ ಬನ್ನಿ ತಡ ಮಾಡಿದೆ ವೇಷೌಟ್ ಮಾಡೋಣ ಈ ಒಂದು ಅರ್ನಿಂಗ್ ವಿಡಿಯೋಗೆ ಯಾವುದೇ ರೀತಿ ಅಡಿಷನಲ್ ಆಗಿ ಅಥವಾ ಎಕ್ಸ್ಟ್ರಾ ಅಪ್ಲಿಕೇಶನ್ ಬೇಡ ನಿಮ್ಮ ಹತ್ರ ಪೇಟಿಎಂ ಅಕೌಂಟ್ ಇದ್ರೆ ಸಾಕು ಸೊ ಒಂದು ಅಫಿಷಿಯಲ್ ಆಫರ್ ಅಂತ ಹೇಳ್ತೀನಿ ಸೊ ಪೇಟಿಎಂ ಅಕೌಂಟ್ ನ ಓಪನ್ ಮಾಡಿ ಇಲ್ಲಿ ನೋಡ್ಕೊಳ್ಳಿ ಕ್ಲಿಕ್ ನ ಮಾಡ್ಕೊಂಡು ಪ್ರೊಫೈಲ್ ಓಪನ್ ಮಾಡ್ಕೊಳ್ಳಿ ಫುಲ್ ಕಾಲ್ ಕೆಳಗಡೆ ಬನ್ನಿ ಇಲ್ಲಿ ನೋಡಬಹುದು ಕ್ಯಾಶ್ ಬ್ಯಾಕ್ ಅಂಡ್ ಆಫರ್ ಅಂತ ಕಾಣುತ್ತೆ ಸೊ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿ ಕ್ಯಾಶ್ ಬ್ಯಾಕ್ ಅಂಡ್ ಆಫರ್ಸ್ ಅಂತ ಹಾಗೆ ಮತ್ತೆ ಸ್ವಲ್ಪ ಸ್ಕಾಡ್ ಮಾಡ್ಕೊಂಡು ಕೆಳಗಡೆ ಬನ್ನಿ ನೋಡ್ಕೋಬಹುದು ಇಲ್ಲಿ ತುಂಬಾ ಅಂದ್ರೆ ತುಂಬಾ ಆಫರ್ಸ್ ಬರುತ್ತೆ ಇಲ್ಲಿ ಸ್ಕ್ಯಾನ್ ಅಂಡ್ ಪೇ ಅಂತ ಇದೆ ಆನ್ಲೈನ್ ಆಫರ್ ಪಕ್ಕದಲ್ಲಿ ನೋಡ್ಕೋಬಹುದು ಯು ಪಿ ಐ ಅಂಡ್ ಎಂಟಿ ಆಫರ್ ಅಂತ ಇದೆ ಸೊ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿದಾಗ ನಿಮಗೆ ತುಂಬಾ ತರ ಒಂದು ಎಷ್ಟೊಂದು ರೀತಿ ಆಫರ್ಸ್ ಆಗ್ತದೆ ಬಟ್ ನನಗೆ ನೋಡ್ಕೋಬೋದು ಎರಡು ಶೋ ಆಗ್ತಾ ಇದೆ ಸೊ ಅದರ ಸ್ಟಾರ್ಟಿಂಗ್ ನೋಡ್ಕೊಳ್ಳಿ ಸೆಂಡ್ ಮನಿ ಯೂಸಿಂಗ್ ಯು ಇದೆ ಕ್ಲಿಕ್ ನ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಈ ಒಂದು ಪೇಜ್ಗೆ ಸೊ ನೋಡ್ಕೋಬೋದು ಇಲ್ಲಿ ಐಫೋನ್ ತರ್ಟಿನ್ ವಿನ್ ಆಗ ಚಾನ್ಸ್ ಇದೆ ಅಂತ ಹೇಳ್ತೀರಾ ಬಟ್ ಇದರೆಲ್ಲ ತಲೆ ಹಾಕೋಬೇಡಿ ಬಟ್ ಅಮೌಂಟ್ ಕ್ಯಾಶ್ ಬ್ಯಾಕ್ ವಿನ್ನಿಂಗ್ ಮಾತ್ರ ತಲೆ ಹಾಕೊಳ್ಳಿ ಆಕ್ಟಿವೇಟ್ ಆಫರ್ ಆಗುತ್ತೆ ಕ್ಲಿಕ್ ಕ್ಲಿಕ್ನ ಮಾಡ್ಕೊಳ್ಳಿ ಆಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬಹುದು ಇಲ್ಲಿ ಸೆಂಡ್ ಮನಿ ಯೂಸಿಂಗ್ ಯು ಪಿ ಐ ಫೈವ್ ಟೈಮ್ಸ್ ಟು ಗೆಟ್ ಎ ಲಕ್ಕಿ ಡ್ರಾ ವರ್ತ್ ಅಪ್ ಟು ಅಮೌಂಟು ಹ್ಯೂಜ್ ಆಗಿದೆ ಗೈಸ್ ಯಾವುದೇ ಕಾರಣಕ್ಕೂ ಮಿಸ್ ಅಂತ ಮಾಡಕ್ಕೆ ಹೋಗಬೇಡಿ ಇಷ್ಟೊಂದು ಅಮೌಂಟ್ ಬಂದಿದ್ರೆ ಪರವಾಗಿಲ್ಲ ಸೊ ಒಂದು ಲಿಮಿಟೆಡ್ ಆಗಿರೋ ಒಂದು ಕ್ಯಾಶ್ ಬ್ಯಾಕ್ ಬಂದರೆ ಸಾಕು ನಿಮ್ಮ ಕಡೆಯಿಂದ ಒಂದು ರೂಪಾಯಿ ಕೂಡ ಲಾಸ್ ಆಗೋಲ್ಲ ಗೈಸ್ ಸೊ ನೋಡ್ಕೋಬೋದು ಇದು ಹೇಳ ಪ್ರಕಾರ ನೂರು ರೂಪಾಯಿ ಅಂದರೆ ಮಿನಿಮಮ್ ನೂರು ರೂಪಾಯಿ ವರ್ಗೂ ಮಾಡಿ ಅಂತ ಹೇಳ್ತಾರೆ ಇಲ್ಲಿ ಮೆನ್ಷನ್ ಮಾಡಿಲ್ಲ ಸೊ ಐದು ಸತಿ ನೂರು ರೂಪಾಯಿನ ಸೆಂಡ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾವುದೋ ಒಂದು ಯು ಪಿ ಐ ಐ ಡಿಗೆ ಒಂದೇ ಯು ಪಿ ಐ ಐಡಿಗೆ ಮೂರು ಸಲ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾವುದಾದ್ರು ಒಂದು ಯು ಪಿ ಐ ಐ ಮೂರು ಸಲ ಸೆಂಡ್ ಮಾಡಿ ಇನ್ನೂ ಒಂದು ಯು ಪಿ ಐ ಐಡಿಗೆ ಎರಡು ಸಲ ಸೆಂಡ್ ಮಾಡಿಕೊಳ್ಳಿ ನಿಮ್ಮ ಮನೇಲೆ ತುಂಬ ಜನದ್ದು ಪಿ ಐ ಡಿ ಇರುತ್ತೆ ಸೊ ನಿಮ್ಮದೇ ಒಂದು ಯು ಪಿ ಐ ಐಡಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೂಡ ಇರುತ್ತೆ ಸೊ ಐದು ಸಲ ಡಿಗೆ ಮೊನ್ನೆ ಸೆಂಡ್ ಮಾಡ್ಕೊಂಡು ವಾಪಸ್ ಬೇಕಾದ್ರೆ ನಿಮ್ಮ ನಿಮ್ಗೆ ಕಳ್ಸ್ಕೊಂಡ್ಬಿಡ್ರಿ ವಾಪಸ್ ಇಸ್ಕೊಂಡ್ಬಿಡ್ರಿ ಗೈಸ್ ಸೊ ಇಲ್ಲಿಗೆ ನಿಮ್ಮ ಒಂದು ಆಫರ್ ಕಂಪ್ಲೀಟ್ ಆಗಿರುತ್ತೆ ನೋಡ್ಕೋಬಹುದು ಇಲ್ಲಿ ಸೆಂಡ್ ಮನಿ ಅಂತ ಇದೆ ಕ್ಲಿಕ್ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ಯು ಐ ಬರುತ್ತೆ ಸೊ ಯು ಟೈಪ್ ಮಾಡ್ಕೊಂಡು ನೀವನ್ನ ಟೈಪ್ ಮಾಡ್ಕೊಂಡು ಅವರಿಗೆ ಅಮೌಂಟ್ ಸೆಂಡ್ ಮಾಡಿ ನೀವು ಸೆಂಡ್ ಮಾಡಿರೋ ಅಮೌಂಟ್ ಇಲ್ಲಿ ನೋಡ್ಕೋಬಹುದು ಇಲ್ಲಿ ಟಿಕ್ ಮಾರ್ಕ್ ಬರಬೇಕು ಗೈಸ್ ಫಸ್ಟ್ ಪೇಮೆಂಟ್ ಸೆಕೆಂಡ್ ಪೇಮೆಂಟ್ ಥರ್ಡ್ ಪೇಮೆಂಟ್ ಟಿಕ್ ಮಾರ್ಕ್ ಬರಬೇಕು ಸೊ ಅವಾಗ ನಿಮ್ಮ ಒಂದು ಆಫರ್ ಕಂಪ್ಲೀಟ್ ಆಗಿರುತ್ತೆ ಅಂತ ಅರ್ಥ ಸೊ ಅದ್ರ ಪಕ್ಕ ಟಿಕ್ ಮಾರ್ಕ್ ಬರ್ದಿಂಗ್ ಕ್ವಶನ್ ಮಾರ್ಕ್ ಬಂತಂದ್ರೆ ಆ ಒಂದು ಅಮೌಂಟ್ಗೆ ಈ ಒಂದು ಆಫರ್ ಕಂಪ್ಲೀಟ್ ಆಗಿಲ್ಲ ಅಂತ ಅರ್ಥ ಸೊ ಮತ್ತೆ ಸೆಂಡ್ ಮಾಡಬೇಕಾಗುತ್ತೆ ಸೊ ಈ ರೀತಿ ನಿಮಗೆ ಒಂದು ಯು ಪಿ ಐ ಡಿ ಎರಡರಿಂದ ಮೂರು ಸಲ ಯೂಸ್ನ ಮಾಡ್ಕೊಳ್ಳಿ ಬೇರೆ ಯು ಮಾಡಿಕೊಂಡು ಐದು ಸಲ ಅಮೌಂಟ್ ನ ಸೆಂಡ್ ಮಾಡಿ ಸಣ್ಣ ಮಾಡಿದಾಗ ನಿಮಗೆ ಒಂದು ಬ್ಯಾನರ್ ಓಪನ್ ಆಗಿರುತ್ತೆ ಸಪೋಸ್ ಐದು ಪೇಮೆಂಟ್ ಅಲ್ಲಿ ಆದ್ಮೇಲೆ ಒಂದು ಸ್ಕ್ರಾಚ್ ಕಾರ್ಡ್ ಓಪನ್ ಆಗಿರುತ್ತೆ ನೀವೆಲ್ಲ ಪೇಮೆಂಟು ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಕ್ಯಾಶ್ ಬ್ಯಾಕ್ ಒಂದು ಸೆಂಟರ್ ಪೇಜ್ ಬರುತ್ತೆ ಸೊ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿ ಈ ತರ ಒಂದು ಸ್ಕ್ರಾಚ್ ಕಾರ್ಡ್ ಬಂದಿರುತ್ತೆ ಸೊ ನೋಡ್ಬೋದು ಇಷ್ಟು ಅಮೌಂಟ್ ಬರ್ತದೆ ಅವೈಲೇಬಲ್ ಟು ಓಪನ್ ಲೆವೆಂತ್ ಅಂತ ಇದೆ ಸೊ ಲೆವೆಂತ್ ಅಕ್ಟೋಬರ್ ಈ ಒಂದು ಅರ್ನಿಂಗ್ ಲಾಸ್ಟ್ ಡೇಟ್ ಅಂತ ಹೇಳ್ತೀನಿ ಸೊ ಒಂಬತ್ತು ಗಂಟೆಗೆ ಅಷ್ಟರಲ್ಲಿ ಈ ಒಂದು ಸ್ಕ್ರಾಚ್ ಕಾರ್ಡ್ ಆಗುತ್ತೆ ಅವಾಗ ಸ್ಕ್ರಾಚ್ನ ಮಾಡಿ ನಿಮ್ಮ ಲೆಕ್ಕಕ್ಕೆ ಇಷ್ಟು ಬೇಕಾದ್ರೂ ಅಮೌಂಟ್ ಸಿಗಬಹುದು ಸೊ ಯಾರು ಕೂಡ ಅಮೌಂಟ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ ಈ ಒಂದು ಅರ್ನಿಂಗ್ ಕೂಡ ಮಿಸ್ ಮಾಡೋಕೆ ಹೋಗಬೇಡಿ ನಿಮ್ಮ ಕಡೆಯಿಂದ ಒಂದು ರೂಪಾಯಿ ಕೂಡ ಲಾಸ್ ಇಲ್ಲದಾಗ ತುಂಬ ಪ್ರಾಫಿಟ್ ಇರ್ಬೋದು ಪ್ರಾಫಿಟ್ ಇಲ್ಲೇ ಇರ್ಬೋದು ಬಟ್ ಟ್ರೈ ಮಾಡಿ ಅಂತ ಹೇಳ್ತೀನಿ ವಿಡಿಯೋ ಇಷ್ಟ ಆಗಿದ್ದಾಗ ಒಂದು ವೀಡಿಯೋ ದಯವಿಟ್ಟು ಲೈಕ್ನ ಮಾಡಿ ಇನ್ನೂ ಯಾರು ಚಾನಲ್ లబిక సబ్స్క్రైబ్ నాకండి బెల్ ఐకాన్ క్లిక్ ఆల్ ఇట్ కొండి గాయ్స్ బై గాయ్స్ నెక్స్ట్ లో కలుస్తని